ಹಾಯ್, ನಾ ಅನಿತಾ ಗೌಡ, ಕರ್ನಾಟಕ ಟಿವಿಗೆ ಸ್ವಾಗತ. ಆ್ಯಕ್ಚುಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ತಾನೇ ಆ ಚಲನಚಿತ್ರ ಮಂದಿರ ಇರ್ಬೋದು, ಈ ಚಿತ್ರ ಮಂದಿರಗಳಿರ್ಬೋದು ಕೊರೋನಾದಿಂದ ಸುಧಾರಿಸ್ಕೊತ ಇತ್ತು. ಇವಾಗ ಮತ್ತೆ ಸರ್ಕಾರ 50-50 ಅಂತ ಮಾಡಿದೆ. ಸೊ ಅದರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಕೆಲಸ ಮಾಡೋರ್ಗಿರ್ಬೋದು, ಇಲ್ಲ ಹೊಸ ಫಿಲ್ಮ್ಸ್ಗಳು ಇನ್ನೂ ರಿಲೀಸ್ ಆಗೋಂತೂ ತುಂಬ ಇದೆ. ಸೊ ಅವ್ರಿಗೆಲ್ಲ ಎಷ್ಟು ಪ್ರಾಬ್ಲಮ್ ಆಗ್ಬೋದು? ಇವತ್ತು ನಮ್ಮ ಜೊತೆ ಮ್ಯಾನೇಜರ್ ಇದ್ದಾರೆ, ಸೊ ಅವ್ರ ಹತ್ರ ಮಾತಾಡೋಣ ಬನ್ನಿ. ಸರ್, ಮತ್ತೆ ಇವಾಗ 50-50 ಮಾಡಿದ್ದಾರೆ, ಇವಾಗ ತಾನೇ ಸುಧಾರಿಸ್ಕೊಂಡಿತ್ತು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅಲ್ಲ, 50% ಮಾಡಿದರೆ ಕಷ್ಟನೇ. ಇವಾಗ ದೊಡ್ಡ ದೊಡ್ಡ ಬ್ಯಾನರ್ ಪಿಕ್ಚರ್ಗಳು ಬಂದರೆ ತುಂಬ ಕಷ್ಟ ಆಗುತ್ತೆ. ಪ್ರೊಡ್ಯೂಸರ್, ಡೈರೆಕ್ಟರ್ ಅವರಿಗೆಲ್ಲ ತುಂಬ ತೊಂದರೆ ಆಗ್ತದೆ. ಬಟ್ ಇವಾಗ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ನಾವು ಇವಾಗ 50% ಮಾಡಿಲ್ಲ ಅಂದರೂ ಜೀವಕ್ಕಿರೋದು ಬೆಲೆ ಇದು, ಅದು ಮಾಡಲೇಬೇಕು ನಾವು ಇವಾಗ. ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ನಾವು, ಸ್ಯಾನಿಟೈಸರ್ ಇಟ್ಟಿದ್ದೀವಿ, ಕರೆಕ್ಟ್ ಏನೇನು ಪ್ರೊಸೀಜರ್ ಏನೇನು ಮಾಡಬೇಕು ಅದು ಮಾಡ್ತಾ ಇದ್ದೀವಿ. ಚೆಕ್ ಮಾಡಿ ಬಿಡ್ತೀವಿ ಒಳಗಡೆ, ಡಿಸ್ಟೆನ್ಸ್ ಕಾಪಾಡ್ತಾ ಇದ್ದೀವಿ, ನಾರ್ಮಲಾಗಿ ಮಾಡ್ತಾ ಇದ್ದೀವಿ. ಬಟ್ 50% ಮಾಡಿ ಲಾಸ್ಟೇ ಟೋಟ್ಲಿ, ಬಟ್ ಮಾಡಲೇಬೇಕು ಇವಾಗ, ವಿಧಿ ಇಲ್ಲ. ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ. ರಾಬರ್ಟ್ ಮತ್ತೆ ಪೊಗರು ತುಂಬ ಚೆನ್ನಾಗಿ ಓಡ್ತು. ಇವಾಗ ಯುವರತ್ನ ಆ್ಯಕ್ಚುಲಿ ಅವರಿಗೆ ಮುಂಚೆನೇ ಹೇಳಿದ ನಾವು ಮಾಡ್ತಾ ಇರಲಿಲ್ಲ, ಸೊ ಮಾಡಿಬಿಟ್ಟಿದ್ದೀವಿ. ಇವಾಗ 50-50 ಅಂತಿದ್ದಾರೆ. ಸೊ ಇದ್ರು ನೀವು ಆ್ಯಕ್ಚುಲಿ ಇವಾಗ ಮೇಂಟೈನ್ ಮಾಡ್ತಾ ಇದ್ದೀರಾ ಸೋಷಿಯಲ್ ಡಿಸ್ಟೆನ್ಸ್, ಅಂದರೆ ಒಂದು ಸೀಟ್ ಬಿಟ್ಟು ಇನ್ನೊಬ್ಬರನ್ನ ಕೂರಿಸ್ಬೇಕಂತೆಲ್ಲ ಆಗಿದೆ. ಸೊ ಅದು ನಮ್ಮ ಥಿಯೇಟ್ರಲ್ಲಿ ಇವಾಗ ರಾಬರ್ಟ್ ಇರೋದು, ರಾಬರ್ಟ್ ನಾವೇ ಒಂದು ಥಿಯೇಟ್ರ್ ಬಿಟ್ಟೆ ಒಂದು ಕೂರಿಸೋದು. ಬಟ್ ಸ್ಟಾರ್ಟಿಂಗ್ ಡೇಸ್ ಆಗಿದ್ರೆ ಭಾರಿ ಪ್ರಾಬ್ಲಮ್ ಆಗಿರೋದು. ಇವಾಗ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರ್ಬೋದು, ಬಟ್ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವಾಗ ಗೌರ್ಮೆಂಟ್ ರೂಲ್ಸ್ ಮಾಡಿದ್ರೆ ನಾವು ಅದನ್ನ ಪಾಲಿಸಲೇಬೇಕು, ಅದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಮತ್ತೆ ಇಲ್ಲಿ ಸ್ಟಾಫ್ಗಳಿಗೆಲ್ಲ ನೀವು ಸ್ಯಾಲ್ರಿ ಎಲ್ಲ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ 50-50 ಅನ್ನೋದಿಂದ ನಿಮ್ಗೇನಾದ್ರೂ ಕಷ್ಟ ಆಗತ್ತಾ? ಅಲ್ಲ, ಕಷ್ಟನೇ. ಇವಾಗ ನಮ್ಮ ಓನರ್ ಪೇಮೆಂಟ್ ಮಾಡಬೇಕಂದ್ರೆ ಅವರಿಗೂ ತೊಂದರೆ ಆಗ್ತದೆ. ಎಷ್ಟು ಕಷ್ಟ ಅಂದರೆ ಬಾಡಿಗೆ ಕೊಡೋರು ಅರ್ಧ ಕೊಡ್ತಾರೆ, ಅದಕ್ಕೇನು ಮಾಡೋಕ್ಕಾಗಲ್ಲ. ಅವರು ಕೊಡಲೇಬೇಕು. ಇವಾಗ ಎಕ್ಸಾಂಪಲ್ ಕರೆಂಟ್ ಬಿಲ್ಲು, ಕರೆಂಟ್ ಬಿಲ್ಲೇ ಬರ್ತದೆ ನಮಗೆ, ಲಕ್ಷ ಕಟ್ಟಲೇ ಬರ್ತದೆ, ಕಟ್ಟಲೇಬೇಕು. ಕಟ್ಟಿಲ್ಲ ಅಂದರೆ ಆಗೋಲ್ಲ, ಟೋಟಲ್ ಲಾಸ್ ಆಗ್ತದೆ. ಲಾಸ್ ಅಂತ ಹೇಳ್ಕೊಂಡು ನಾವು ಇವಾಗ ಅದನ್ನ ಮಾಡದಿರೋಕ್ಕೂ ಆಗೋಲ್ಲ. ಎರಡು ಕಡೆಯಲ್ಲಿ ಟೋಟ್ಲಿ ಕಷ್ಟ ಆಗ್ತಾಯಿದೆ. ಟೋಟ್ಲೇ ಮಾಡ್ತಾಯಿದ್ದೀವಿ. ಇವಾಗ ಡಿಸ್ಟೆನ್ಸ್ ಕಾಪಾಡ್ತೀವಿ, ಸ್ಯಾನಿಟೈಸರ್ ಯೂಸ್ ಮಾಡ್ತೀವಿ, ಚೆಕ್ ಮಾಡ್ತೀವಿ, ಅದರಿಂದ ಏನು ಹಿಂಗೆ ನಡೀತಾ ಇದೆ. ಸರ್, ನಿಮ್ಮ ಪ್ರಕಾರ ಲಾಕ್ಡೌನ್ ಬೇಕಾ ಬೇಡವಾ ಸರ್? ಲಾಕ್ಡೌನ್ ಬೇಕಾ ಅಂದರೆ ಬೇಕೇ ಬೇಕು. ಇವಾಗ ಪೊಸಿಷನ್ ಹಂಗಿದೆ, ಎಲ್ಲ ಸಾಯ್ತಾ ಇದ್ದಾರೆ, ಜಾಸ್ತಿ ಆಗ್ತಾ ಇದೆ ಕೊರೋನಾ. ಜಾಸ್ತಿ ಆಗೋದಕ್ಕೆ ನಾವು ಒಂದು ಟ್ರೈ ಮಾಡಬೇಕಂದ್ರೆ ಮಾಡಲೇಬೇಕು. ಜನಗಳೇ ಅದನ್ನ ಅರ್ಥ ಮಾಡ್ಕೊಂಡು ಮಾಡಬೇಕಷ್ಟೇ. ಅವರೇ ಮಾಡ್ತಾರೆ, ನಾವು ಅರ್ಥ ಮಾಡ್ಕೊಳ್ಬೇಕು, ಮಾಡಲೇಬೇಕು. ಅದಕ್ಕೋಸ್ಕರ ಮಾಡಿ ಸರ್. ಮತ್ತೆ ಇವಾಗ 50-50 ಮಾಡಿರೋದ್ರಿಂದ ನೀವು ಟಿಕೆಟ್ ರೇಟ್ ಏನಾದ್ರು ಜಾಸ್ತಿ ಮಾಡಿದ್ರೆ ನಾವು ಮುಂಚೆ ಎಷ್ಟಿದ್ದು ಟಿಕೆಟ್ ಅಷ್ಟೇ ಇದೆಯಾ ಸರ್? ಇಲ್ಲ, ಜನಗಳ ಮೇಲೆ ಅಷ್ಟೊಂದು ಭಾರ ಕೊಡೋಕೆ ನಮ್ಗೆ ಇಷ್ಟ ಇಲ್ಲ. ಎಷ್ಟು ರೇಟ್ ಇದೆ ಅಷ್ಟೇ ಇದ್ದೀವಿ, ಅಷ್ಟರಲ್ಲೇ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಜಾಸ್ತಿ ಮಾಡಿಲ್ಲ.